ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈಗಾಗಲೇ ನಾವು ಅಕ್ಕಿಯಿಂದ ಕಿಚಡಿ ಮಾಡೋದನ್ನ ನಿಮಗೆ ತೋರಿಸಿದೀವಿ. ಇವತ್ತು ನಾನು ಕೀನ್ವಾದಿಂದ ಕಿಚಡಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು ಕೀನ್ವಾ. ಕೀನ್ವಾ ಅಂದ್ರೆ ನೋಡಿ, ಇದು ನವಣೆ ಅಕ್ಕಿ ತರನೇ ಸಣ್ಣದಾಗಿ ಕಾಳು ಕಾಳು ಇರುತ್ತೆ. ನಾನು ಕೀನ್ವಾನ ನೆನ್ಸಿಟ್ಕೊಂಡಿದ್ದೀನಿ. ಅರ್ಧ ಕಪ್ ಕೀನ್ವಾಗೆ ಒಂದು ಕಪ್ನಷ್ಟು ನೀರು ಹಾಕಿ ನೆನ್ಸಿಟ್ಟಿದ್ದೀನಿ. ಹೆಸರು ಬೇಳೆ ಕಾಲು ಕಪ್ಪು, ಕಾಲು ಕಪ್ಪು ಹೆಸರು ಬೇಳೆನ ಅರ್ಧ ಕಪ್ ನೀರು ಹಾಕಿ ನೆನ್ಸಿಟ್ಟಿದ್ದೀನಿ. ತೊಗರಿ ಬೇಳೆ ಕಾಲು ಕಪ್ಪು, ಅರ್ಧ ಕಪ್ನಷ್ಟು ನೀರು ಹಾಕಿ ತೊಗರಿ ಬೇಳೆನ ಕೂಡ ನೆನ್ಸಿಟ್ಟಿದ್ದೀನಿ. ಕಡಿಮೆ ಅಂದ್ರೆ ನೀವು ಇದನ್ನ ಒಂದು ಗಂಟೆ ನೆನೆ ಹಾಕಿ. ಕೀನ್ವಾನ ನೀವು ಹಿಂದಿನ ರಾತ್ರಿನೇ ನೆನೆ ಹಾಕಿ, ಅಂದ್ರೆ ಬೆಳಗ್ಗೆ ಮಾಡೋದಿದ್ರೆ ಹಿಂದಿನ ರಾತ್ರಿ ನೆನೆ ಹಾಕಿದ್ರು ಕೂಡ ಆಗತ್ತೆ. ಎಣ್ಣೆ ಒಂದೂವರೆ ಟೇಬಲ್ ಸ್ಪೂನು, ತುಪ್ಪ ಹಾಕಿದ್ರು ಆಗತ್ತೆ. ಜೀರಿಗೆ ಒಂದ್ ಟೀಸ್ಪೂನು, ಬೆಳ್ಳುಳ್ಳಿ 4 ಎಸ್ಲು, ಶುಂಠಿ 1 ಇಂಚಿನಷ್ಟು, 2 ಹಸಿಮೆಣಸಿನಕಾಯಿ, ನಿಮ್ ಖಾರದ ಅಪೇಕ್ಷೆ ಮೇಲೆ ನೋಡ್ ಹಾಕೊಳ್ಳಿ, ಅಚ್ಚ ಖಾರದ ಪುಡಿ 1/2 ಟೀಸ್ಪೂನು, ಇದು ತುಂಬಾ ಖಾರ ಇದೆ ಅದರಿಂದ ನಾನು ಅರ್ಧ ಇಟ್ಕೊಂಡಿದ್ದೀನಿ, ನೀವು ನೋಡ್ ಹಾಕೊಳ್ಳಿ. ನೆಲಗಡಲೆ 2 ಟೇಬಲ್ಸ್ಪೂನು, ಕಿಚಡಿ ಮಧ್ಯ ತಿನ್ಬೇಕಾದ್ರೆ ನಾವು ನೆಲಗಡಲೆ ಕಾಳು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಅರಿಶಿನ 1/2 ಟೀಸ್ಪೂನು, ಕೊತ್ತಂಬರಿ ಬೀಜದ ಪುಡಿ 1/2 ಟೀಸ್ಪೂನು, ಜೀರಿಗೆ ಪುಡಿ 1 ಟೀಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು, ನಾನಿಲ್ಲಿ 1/2 ಟೇಬಲ್ಸ್ಪೂನ್ ಇಟ್ಕೊಂಡಿದ್ದೀನಿ. ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಲಿಂಬೆಹಣ್ಣು 1/2 ಹೋಳು ಇಟ್ಕೊಂಡಿದ್ದೀನಿ, ರಸ ನೋಡಿ ಹಾಕೊಳ್ಳೋಣ. ಹೆಚ್ಚಿದ ಈರುಳ್ಳಿ 1/2 ಕಪ್ಪು, ಟೊಮ್ಯಾಟೊ 3/4 ಕಪ್ಪು, ಕ್ಯಾರೆಟು 1/2 ಕಪ್ಪು, ಹಾಗೆ ಹುರುಳಿಕಾಯಿ ಬೀನ್ಸು 1/2 ಕಪ್ಪು. ನೀವು ಈರುಳ್ಳಿ ಟೊಮೆಟೊ ಹಾಕ್ಲೇಬೇಕು, ಇವೆರಡು ಹಾಕದೇ ಇದ್ರೂ ಕೂಡ ತೊಂದರೆ ಇಲ್ಲ. ನೀರು 4 ಕಪ್ಪು, ಬೆಳ್ಳುಳ್ಳಿ ಹಾಗೆ ಶುಂಠಿನ ತುರಿದಿಟ್ಕೊಳ್ಳಿ. ಎಣ್ಣೆನ ಕುಕ್ಕರ್ ಪಾತ್ರೆಗೆ ಹಾಕಿ ಕಾಯ್ಲಿಕ್ಕಿದೆ. ಎಣ್ಣೆ ಕಾದ್ಮೇಲೆ ಜೀರಿಗೆ ಹಾಕಿ, ಜೀರಿಗೆ ಪಟ ಪಟ ಆದ್ಮೇಲೆ ತುರಿದ ಬೆಳ್ಳುಳ್ಳಿ ಶುಂಠಿ ಹಾಕಿ ಸ್ವಲ್ಪ ಕೈ ಆಡ್ಕೊಂಡು, ಅದಕ್ಕೆ ಹೆಚ್ಚಿದ ಹಸಿಮೆಣಸಿನಕಾಯಿ ಹಾಕಿ. ಹಸಿಮೆಣಸಿನಕಾಯಿ ಸ್ವಲ್ಪ ಬಿಳಿಯಾಗಲಿ, ಹಸಿಮೆಣಸಿನಕಾಯಿ ಬಿಳಿಯಾಗಿದೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಕೂಡ ಆಗಿದೆ. ಇದಕ್ಕೆ ಅರಿಶಿನ ಹಾಗೆ ಹೆಚ್ಚಿದ ಈರುಳ್ಳಿ ಹಾಕಿ, ಈರುಳ್ಳಿ ನಾನು 2 ನಿಮಿಷ ಹುರಿದಿದ್ದೀನಿ. ಅದಕ್ಕೆ ಈಗ ಟೊಮೆಟೊ ಹಾಕ್ತಾ ಇದ್ದೀನಿ, ಸ್ವಲ್ಪ ಇದನ್ನು ಕೂಡ ಹುರಿಯಿರಿ. ಟೊಮೆಟೊ ಮೆತ್ತಗಾಗೋಷ್ಟು ಹುರಿದಿದ್ದೀನಿ. ಇದಕ್ಕೀಗ ಜೀರಿಗೆ ಪುಡಿ, ಕೊತ್ತಂಬರಿ ಬೀಜದ ಪುಡಿ ಹಾಗೆ ಖಾರದ ಪುಡಿ ಹಾಕಿ ಒಂದ್ಸಲ ಇದನ್ನು ಚೆನ್ನಾಗೀಗ ಕೈಯಾಡ್ಕೊಳ್ಳೋಣ. ಅದಕ್ಕೀಗ ನೆನೆಸಿಟ್ಟ ತೊಗರಿ ಬೇಳೆ, ಹೆಸರು ಬೇಳೆ, ಕೀನ್ವಾ ಹಾಕಿ ಒಂದ್ಸಲ ಕೈಯಾಡಿ. ನಂತರದಲ್ಲಿ ನೆಲಗಡಲೆ, ಹೆಚ್ಚಿದ ಹುರುಳಿಕಾಯಿ, ಕ್ಯಾರೆಟು, ನೀರು ಹಾಕೋಣ. ನೆನೆಸಿಟ್ಟ ನೀರನ್ನು ಸೇರಿಸಿ ಒಟ್ಟು ನಾನು 4 ಕಪ್ಪು ನೀರು ಹಾಕಿದ್ದೀನಿ. ಹಾಗೆ ಉಪ್ಪು ಹಾಕಿ ಚೆನ್ನಾಗಿ ಕುದಿಲಿ. ಇದು ಈಗ ಇದು ಕುದಿ ಬಂದಿದೆ. ಒಂದು ಬಾರಿ ಹೀಗೆ ಕೈಯಾಡಿಬಿಟ್ಟು ಮುಟ್ಲ ಮುಚ್ಚಿ 3 ಕೂಗಿಸಿ ಕುಕ್ಕರ್ನ 3 ವಿಷಲ್ ಕೂಗಿಸಿ ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೆ. ಮೀಡಿಯಂ ನೀರಿನಲ್ಲಿ ಕೂಗಿಸ್ಕೊಳ್ಳಿ. ಒಂದ್ಸಲ ಚೆನ್ನಾಗಿ ಕೈಯಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಈಗ ನಿಮಗೆ ಕೀನ್ವಾದ ಕಿಚಡಿ ತಿನ್ನಲಿಕ್ಕೆ ಸಿದ್ಧವಾಗಿದೆ. ಬೇಕಂದ್ರೆ ಮೇಲೆ ಸ್ವಲ್ಪ ಲಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಳಿ. ನೋಡಿದ್ರಲ್ವಾ ಕೀನ್ವಾ ಕಿಚಡಿ ಹೇಗೆ ಮಾಡೋದು ಅಂತೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಕಿಚಡಿಯನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ